ತುಂಬಾನೇ ಪ್ರೊಡಕ್ಷನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಹೆಂಗಂದ್ರೆ ಬಿಗ್ ಸ್ಕೇಲ್ ಮೂವಿ ಒಂದ್ಗಿಂತ ದೊಡ್ಡ ಮಟ್ಟದಲ್ಲಿ ಟೂ ಆಗಿದ್ದು. ಸೊ ಆ ಪ್ರೊಡಕ್ಷನ್ಸ್ ಬಗ್ಗೆ ಹೇಳಬೇಕು ಅಲ್ಲ, ಅದು ಇವಾಗಲೂ ಅದನ್ನೇ ಹೇಳಿದೆ ಹೊಂಬಾಳೆ ಬಗ್ಗೆ. ಅದ್ರ ಜೊತೆನಲ್ಲಿ ಇನ್ನೊಂದು ಆ್ಯಡ್ ಮಾಡೋದಂತಂದರೆ, ನಮ್ಮ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಈ ಥರದೊಂದು ದೊಡ್ಡ ಮಟ್ಟದ ಒಂದು ಪ್ರೊಡಕ್ಷನ್ ಹೌಸ್ ಬೇಕಿತ್ತು. ಅಂದರೆ ನಾವು ಡಿಸರ್ವ್ ಮಾಡಿದ್ವಿ, ಯಾಕಂದರೆ ನಮ್ಮಲ್ಲೂ ಟ್ಯಾಲೆಂಟ್ಸ್ ಇದ್ದಾರೆ. ನಾವು ಬೇರೆಯವ್ರನ್ನ ನೋಡಿದಾಗ ಅಯ್ಯೋ ಹೀಗೆಲ್ಲ ಸಿನಿಮಾ ಮಾಡ್ತಾರೆ, ನಮ್ಗೆ ಯಾಕೆ ಆಗೋದಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ. ಒಬ್ಬ ಆಡಿಯನ್ಸ್ ಆಗೂ ಅನಿಸಿರುತ್ತೆ, ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕಂತಿಲ್ಲ. ಅಲ್ಲೆಲ್ಲ ಆ ಥರ ಸಿನಿಮಾ ಮಾಡ್ತಾರಲ್ಲ, ಇಲ್ಲಿ ಯಾಕೆ ಹಾಗಾಗೋದಿಲ್ಲ ಅಂತ. ಸೊ ನಮ್ಗೆ ಆ್ಯಸ್ ಅನ್ ಇಂಡಸ್ಟ್ರಿ ನಮಗೊಂದು ಬ್ರೇಕ್ ಬೇಕಿತ್ತು ಬಹುಶಃ, ಅದನ್ನು ಹೊಂಬಾಳೆ ಮಾಡಿದ್ದಾರೆ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದಂಗೆ ಬಹುಶಃ ಹೊಸ ಟ್ಯಾಲೆಂಟ್ಸಿಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಚಾಪ್ಟರ್ ಅಂದರೆ KGF ಅಲ್ಲೇನೆ ಎಷ್ಟೆಲ್ಲ ನಾವು ಹೊಸ ಟ್ಯಾಲೆಂಟ್ಸೇ ಇರೋವಂಥದ್ದು. ಅವಿನಾಶ್ ಸರ್ ಮಾಳವಿಕಾ ಅವಿನಾಶ್ ಆಗಲಿ, ಮ್ಯಾಮ್ ಆಗಲಿ, ಅಥವಾ ಪ್ರಕಾಶ್ ರಾಜ್ ಸರ್, ಅನಂತನಾಗ್ ಸರ್, ಇವರೆಲ್ಲ ಕೆಲವ್ರನ್ನ ಬಿಟ್ಟರೆ ಎಲ್ಲರೂ ಹೊಸಬ್ರನ್ನೇ ಹಾಕ್ಕೊಂಡು ಮಾಡಿರೋವಂಥ ಸಿನಿಮಾ. ಸೊ ಹೊಸಬ್ರಿಗೆ ಕೊಡುವಂಥ ಅವಕಾಶ, ಮತ್ತು ಕಲಾವಿದರನ್ನ ನಡೆಸ್ಕೊಳ್ಳೋವಂಥ ರೀತಿ, ಗೌರವದಲ್ಲಿ ನಡೆಸ್ಕೊಳ್ಳೋವಂಥ ರೀತಿ, ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗತ್ತೆ, ಹೆಮ್ಮೆ ಆಗುತ್ತೆ. ಕನ್ನಡದಲ್ಲಿ ಇನ್ನೂ ಸಾಕಷ್ಟು ಸಿನಿಮಾಗಳು ಹೊಂಬಾಳೆಯಿಂದ ಬರುತ್ತೆ, ಆ ನಿರೀಕ್ಷೆಯಲ್ಲೇ ನಾವು ಎಲ್ಲ ಇದ್ದೀವಿ.